ಯಾರ್ಲ ಅವನು ನೋಡ್ದಂಗ ನೋಡ್ತಾ ಅವನೇ ಬೆಳಗಾಗ ಹೊತ್ತಿಗೆಯ ನಾನೇ ರೀ ನಿಮ್ಮ ಆಪ್ತ ಶಿಷ್ಯ ಯಾಲಕ್ಕಿ. ಎಲ್ಲಿಗೆ ನಾವು ಹೋಗಿದ್ದೆ? ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವೇನ? ಅಲ್ರಿ, ನಮ್ ಕರ್ನಾಟಕಕ್ಕೆ ಹೇಳೋರು ಕೇಳೋರು ಇಲ್ಲ ಅಂತಾದ್ರಲ್ಲಿ ನನ್ನ ಕೇಳ್ತಿರಲ್ಲ ನೀವು. ಅದಿರ್ಲಿ, ಏನು ಏಕ್ದಮ್ ಊರಿಗೆ ವಾಪಸ್ ಬಂದ್ಬಿಟ್ರಲ್ಲ, ಮುಗೀತೋ ನಿಮ್ ವಿಧಾನಸೌಧದ ಕೆಲಸ? ವಿಧಾನಸೌಧದಲ್ಲಿ ಈಗ ಒಂದ್ ಕಜ್ಜಿ ನಾಯಿನು ಇಲ್ಲ ಕಂಡ. ಏನ್ ಆನಂದವಾಗೈತ ಗೊತ್ತೇನ? ತಣ್ಣ ಏರ್ ಕಂಡೀಷನ್ ರೂಮ್ ಆದಂಗ ಆಗ್ಬಿಟ್ಟೈತೆ. ಅಯ್ಯೋ ನಿಮ್ಮ, ಅಲ್ರಿ ನೀವ್ ಹೇಳದ್ ನೋಡಿದ್ರೆ ಏನ್ರಿ ಅರ್ಥ? ಅದ್ರ ಅರ್ಥ ಇಷ್ಟೇ ಕಂಡ ಯಾರಕ್ಕೆ? ಕರ್ನಾಟಕದ ಸಾರ್ವಜನಿಕರ ಖಜಾನೆ ಖಾಲಿ ಅಂದ್ರೆ ನಮ್ಮ ಜನರ ದುಡ್ಡನ್ನೆಲ್ಲ ನುಂಗಿ ನೀರು ಕುಡಿತಿತ್ತಲ್ಲು ಈ ಪ್ರಜಾ ಸರ್ಕಾರ, ಅದ್ರ ಮುಟ್ಟಾಳ ಮಂತ್ರಿಗಳ ಪದವಿಯಿಂದ ಕೆತ್ಕೊಂಡು ಹೋಗ್ಬಿಟ್ರು. ಕುರ್ಚಿಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ. ಶಾಸಕರ ಭವನ ಖಾಲಿ ಆಗೈತೆ ಗೊತ್ತಿಲ್ವೇಂದ? ಈಗೆಲ್ಲ ನಮ್ಮ ರಾಷ್ಟ್ರಪತಿಗಳ ಕೈನಾಗೆ ಐತೆ ಕಂಡ. ಅಯ್ಯೋ, ಹಾಗಾದ್ರೆ ಈಗ ಒಂದು ಸಾರಿ ನಾನು ಬೆಂಗಳೂರು ನೋಡ್ಬೇಕಂಡ್ರೆ. ಬೆಂಗಳೂರು ಎಲ್ಲ ಅದಿದ್ದಂಗೆ ಐತೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಐತೆ, ಎಲ್ಲೆಲ್ಲಿಂದಲೋ ಬಂದು ಸೇರ್ಕೊಂಡ್ಬಿಟ್ಟವ್ರೆ, ನಮ್ಗೆ ಜಾಗಿಲ್ದಂಗ ಆಗ್ಬಿಟ್ಟೈತೆ ಕಂಡ. ನೋಡಿದ್ರಿ ವಿಧಾನಸೌಧ ನೋಡ್ಬೇಕಂಡ ಈ ಟೈಮ್ನಾಗೆ? ಆ ಬಿಡ್ರಿ, ಅದ್ ಯಾವ ಮಹಾ ಮುಂದ್ಗಡೆ ಬಾಗಿಲು ಹಾಕೇ ಇರುತ್ತೆ. ಅದ್ನು ನಾನೇ ಅಲ್ವೇಂದ ಹೇಳ್ಕೊಟ್ಟಿದ್ದು. ಯಾಕ್ರಿ? ಯಾಕಂದ್ರೆ ಎಂಗೂ ಯಾವ ಮಂತ್ರಿಗಳು ಮುಂಬಾಗಲಿನಿಂದ ಧೈರ್ಯವಾಗಿ ಬರಕ್ಕೆಲ್ಲ ಕಂಡ. ಈಗ ಎಲ್ಲ ಹಿಂದಲ ಬಾಗಿಲಿಂದ ಬಂದು ಸಭೆಯಿಂದ ನಿದ್ದೆ ಹೊಡೆದ್ಬಿಟ್ಟು ಎಚ್ಚರಾದ ಎದ್ದೋಗ್ಬಿಡ್ತಾರೆ. ಪಾಪ, ಚುನಾಯಿಸಿ ನಮ್ ಜನ ಮುಂದ್ಗಡೆ ಬಾಗಲ್ನಲ್ಲಿ ಕಾಯ್ತಾ ಕುಂತಿರ್ತಾರೆ ಕಂಡ. ಬಾಗಲ್ ತೆಗಿಯೋದೇ ಬೇಡ ಕಂಡ, ಪರ್ಮನೆಂಟ್ ಆಗಿ ಮುಚ್ಚಿಬಿಡಿ ಒಂದು 10 ವರ್ಷ ಅಂತ ಹೇಳಿದೆ. ಯಾಕೆ ಅಂತಂದ್ರೆ 10 ವರ್ಷ ಕಾಲ ರಾಜ್ಯಪಾಲರೇ ಆಡಳಿತ ಮಾಡಿಬಿಟ್ರೆ ಈ ಮಂತ್ರಿಗಳೇ ಕೂಡ ಬಾಟ ಗೀಟ ಗೂಟುಗಳೆಲ್ಲ ಉಳ್ಕಂತವ್ ನೋಡು, ಉಳಿತಾಯ ಆಗ್ತದೆ ದೇಶಕ್ಕೆ. ಎಂತ ಸಲಹೆ ಕೊಟ್ಟಿದ್ದೀರಿ? ಅಂತ ಸಲಹೆ ಕೊಟ್ಟಿದ್ದಕ್ಕೆ ಅಲ್ವೆಲ್ಲ ಎಲ್ಲಾ ಪಕ್ಕಸ್ದವರು ಇವತ್ತು ನನಗೆ ಭೀಮಯ್ಯ ನೀನಿರ್ಬೇಕಯ್ಯ ಅಂತ ಹೇಗಲ್ ಮೇಲೆ ಕೈ ಹಾಕೊಂಡು ಆನಂದ ಪಡ್ತಾರೆ ಕಂಡ. ಅಲ್ಲ, ಇದೇನ್ರಿ ಒಂದ್ ಕಡೆ ಕೆಂಪು ಒಂದ್ ಕಡೆ ಬಿಳಿ ಟೋಪಿ? ಅದು ಕೆಂಪಿಗಿರೋದು ಕಮ್ಯುನಿಸ್ಟ್ನವ್ರದ್ದು, ಪಶ್ಚಿಮ ಬಂಗಾಳದ ಮಂತ್ರಿ ಅವ್ರಲ್ಲ ಜ್ಯೋತಿ ಬಸು. ಮೊನ್ನೆ ನಮ್ಮ ಮನೆಗೆ ನನ್ನ ಮೂರನೇ ಮೊಮ್ಮಗನ ಹುಟ್ಟಿದಬ್ಬ ಕರೆಸಿದ್ದೆ, ಅವತ್ ಕೊಟ್ಟೋದ್ರು. ಈ ಕಡೆ ಬಿಳದೈತಲ್ಲ, ಅದ್ಯಾವ್ದು ಗೊತ್ತಿಲ್ಲ, ಕಾಂಗ್ರೆಸ್ದು ಕಂಡ. ಎಲ್ಲ ಪಾರ್ಟಿಗೂ ಹೊಂದ್ಕೊಂಡು ಹೋಗ್ಬಿಡ್ಬೇಕು ನಾವು. ಇದ್ಯಾವ್ದ್ರಿ ವಿಚಿತ್ರವಾದಂತ ಮಫ್ಲರು? ಬೇಕು ನನ್ ಮಗನೇ ಮಫ್ಲರ್ ಅಲ್ಲ ಕಂಡ, ಅದು ಅಟಲ್ ಬಿಹಾರಿ ವಾಜಪೇಯಿ ಇದಲ್ವೇನ, ಅದು ಬಾಳ್ ರೈತೆ ನೋಡು. ಏನ್ರಿ ಹಸಿರು ಟವಲ್ ಬರೆ ಹಾಕ್ಬಿಟ್ಟಿದ್ರಿ? ಈಗ ನಾವು ದೇವಿಲಾಲ್ಗೆ ಜೈ ಅನ್ಬೇಕಂಡ. ದೇವಿಲಾಲಿ ಜೈ ಅಂತ ಅನ್ಬಿಟ್ರೆ ನಾವು ರೈತರಿ ಜೈ ಅಂದಂಗೆ, ರೈತರು ಓಟ್ ತಗೋಬೇಕಲ್ಲ ನಾವು, ಎಲ್ಲಾರು ಬೆಂಬಲ ಗಳಿಸ್ಬೇಕಂಡ. ಓಹೋ, ಹಾಗಾದ್ರೆ ಎಲ್ಲಾ ಪಕ್ಷದವರು ನಿಮ್ಮವರು ಎಣ್ಣಿ ಏನ ಲಾಭ? ಎಲ್ಲಾರ್ಗು ಹೇಳ್ದೆ ನಾನು, ಬೇಡ ಕಂಡ್ರಲ್ಲ ಗುದ್ದಾಡ್ಬೇಡ್ರಿ ಅಂತ ಹೇಳಿ ಎಳೆ ಮಕ್ಳಿಗೆ ಹೇಳ್ದಂಗೆ ಹೇಳ್ದ ಕಣ್ಣ, ಬುಡ್ಡಿ ಮಕ್ಳಿಗೆ ಕೇಳಲಿಲ್ಲ. ಜನ ನಿಮ್ಮನ್ ನಂಬಿ ನಡುನೀರಿಗೆ ಬಂದ್ಬಿಟ್ಟವ್ರೆ, ಅವ್ರನ್ನೆಲ್ಲ ದಡ ಮುಟ್ಸ ಗಂಟ ಗಂಟು ಗಂಟು ಅಂತ ಹೊಡೆದಾಡಿ ಗುದ್ದಾಡ್ಬೇಡಿ ಸಾಯ್ಬೇಡಿ ಕಂಡ್ರಲ್ಲ ಹುಷಾರ್ ಕಂಡ್ರಲ್ಲ ಅಂತ ನನ್ನ ಮಕ್ಳು ಗುರ್ರ ಅಂತ ನನ್ ಮ್ಯಾಕೆ ಬಂದ್ಬಿಡ್ಬೇಕ ಕಚ್ಚಕ್ಕೆ? ಈಗ ನೋಡ್ದ ಅವ್ರ ಪಾಡು ಹೆಂಗಾಗೈತೆ ಪಾಪ. ಏನ್ರಿ ಅನ್ಯಾಯ! ಮಹಾನುಭಾವ ಹನುಮಂತಯ್ಯ ಕಟ್ಟಿಸಿದ ಭೂ ವಿವಾದ ಸೌಧದಲ್ಲಿ ಸಾರಾಯ ಅಂಗಡಿ ಮುಂದೆ ಕಚ್ಚಾಡ್ದ ಕಚ್ಚಾಡ್ತಾರಲ್ರಿ. ಅಂಕಣ್ಣ, ಕಚ್ಚಾಡೋದು ನಮ್ಮ ಪರಂಪರೆ ಬಂದ್ಬಿಟ್ಟೈತೆ. ಇದಕ್ಕೆ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿ ಸೀರೆ ಎಳೆದಿದ್ದಂತೆ ಕೇಳಿದೀವಿ ಕಥೆನ. ನಾವೆಲ್ಲ ನೋಡಕ್ ಹೋಗಿದ್ವಿ, ಆದ್ರೆ ನಮ್ ಕಣ್ಣೆದ್ರಿಗೆ ನೋಡ್ದೋತಲ್ಲೋ ಮೊನ್ನೆ ತಮಿಳ್ನಾಡು ವಿಧಾನಸಭೆ ಒಳಗೆ ಜೈಲಲ್ತು ಸೀರೆ ಎಳೆದ್ಬಿಟ್ರಲ್ಲೋ ಮಂತ್ರಿಗಳು. ವಿದ್ಯಾವಂತರು ಹಿಂಗ್ ಮಾಡ್ಬಿಟ್ರೆ ವಿದ್ಯಾವಂತರು ಸರ್ಕಲ್ನಾಗೆ ಬಿಚ್ಚ್ಬಿಟ್ರು ಗತಿಯನಪ್ಪ ಹೆಣ್ಮಕ್ಳು ಸೀರೆಯಾ? ಇವರೆಲ್ಲ ಜನಗಳಿಂದ ಎಲೆಕ್ಟ್ ಆದವರಲ್ವೇನ್ರಿ? ಯಾವ ಜನಗಳ? ಮತದಾರರಿಂದ. ಮುಟ್ಟಾಳ, ನಿಜವಾದ ಮತದಾರ ಯಾರ್ಲ? ಯಾರು? ದಿನಗೂಲಿ ಮಾಡಿ ಜೀವನ ಮಾಡೋ ಗುಡಿಸಲ್ನೋರು ಬಡವರು ಕಂಡ. ಮತ್ತೆ ಶ್ರೀಮಂತರು? ಅವ್ರಿಗಾದ್ರೆ ಯೋಚನೆ ಇಲ್ಲ ಕಂಡ. ರಾತ್ರಿ ಟಿವಿ ನ್ಯೂಸ್ ನಲ್ಲಿ ಯಾರು ಎಲೆಕ್ಟ್ರ ಆದ ಅಂತ ಕೇಳ್ಬಿಟ್ಟು ನಿದ್ದೆ ಹೊಡೆದ್ಬಿಡ್ತಾರೆ. ಎಂಥ ಭಾರತೀಯರಿ ನಾವು, ನಮಗೊಂದು ಬದುಕು, ನಮಗೂ ಒಂದು ಸಂವಿಧಾನ. ಸಂವಿಧಾನ ಬರದ್ರಲ್ಲ ಏನ್ ಅವ್ರ ಹೆಸರು ಮರೆತು ಬಿಟ್ಟಿವನಿ? ಡಾಕ್ಟರ್ ಅಂಬೇಡ್ಕರ್. ಅವ್ರೆ ಬೇಜಾರ ನಿಂತು ಬಿಟ್ಟವ್ರೆ ಕಂಡ ಪಾಪ. ಅದು ನಿಮ್ಗೆ ಹೇಗ್ ಗೊತ್ತಾಯ್ತು? ಅವರು ಅವಾಗ ಅವಾಗ ನನ್ನ ಕನಸಿನಾಗೆ ಬರ್ತಾ ಇರ್ತಾರೆ ಕಂಡ. ನಿಮ್ಮ ಕನಸಿನಲ್ಲಿ? ಹ್ಮ್ ಕಂಡ, ನಾನು ಅವ್ರ ಬಗ್ತಾ ಅಲ್ವೇಂದ. ವಿಧಾನಸೌಧದ ಮುಂದೆ ನಿಲ್ಸಿರೋರಲ್ಲ ಅವ್ರದ್ದೊಂದ್ ಶಿಲೆನ, ಅದನ್ನ ನಾನೇ ಗುಂಡು ರಾರಿಗೆ ಹೇಳಿ ಮಾಡಿಸಿದ್ದು. ಹೌದಾ? ಹ್ಮ್. ಇಲ್ಲ ಅಂದ್ರೆ ಅವರು ಇರ್ತಿರ್ಲಿಲ್ಲ, ಅವರು ಇರ್ತಿರ್ಲಿಲ್ಲ. ಹೌದು, ವಿಧಾನಸೌಧದ ಕಡೆ ಕೈ ತೋರ್ಸ್ತಾ ಇರೋ ಹಾಗೆ ನಿಂತಿದಾರಲ್ಲ. ಹ್ಮ್, ಅದಕ್ಕೂ ಅರ್ಥ ಐತೆ ಕಂಡ. ಯಾಕಂಗ್ ನಿಂತವ್ರು ಹೇಳು. ನಂಗೆ ಗೊತ್ತು, ನನ್ನ ಮಗನೇ ಚೆನ್ನಾಗಿ ತಿಳ್ಕೊ ಹೇಳ್ತೀನಿ ಅದ್ರ ಕಾತಿಯ.
ಅದ್ರ ಅರ್ಥ ಏನು ಅಂದ್ರೆ, ನಾನು ಬರೆದ ದೇಶದ ಸಂವಿಧಾನದ ಪುಸ್ತಕನ ನನ್ನ ಕೈಯಲ್ಲೇ ಕೊಟ್ಟು ನನ್ನ ಮಕ್ಕಳು ನನ್ನನ್ನು ಉರಿ ಬಿಸಿಲಿನಲ್ಲಿ ಜಡಿ ಮಳೆ ಒಳಗೆ ನಿಲ್ಸವ್ರೆ ನೋಡ್ರಪ್ಪ, ಒಳಗಡೆ ಸೇರ್ಕೊಂಡು ಗುದ್ದಾಡ್ತಾ ಇದ್ದಾರೆ ಕೈ ಮಾಡವ್ರೆ ಕಣ್ಣ ಕಡೆ. ಏನ್ ತಲೆರಿ ನೀವು, ಅದಕ್ಕೆ ನಿಮ್ಮನ್ನ ಎಲ್ಲಾ ಪಾರ್ಟಿಯವರು ಹೊಗಳೋದು. ಬರೀ ಹೊಗಳ್ತಾರೆ ಕಣ್ಣ, ಆದ್ರೆ ಯಾವ ಪಕ್ಷದವರು ನನ್ನ ಗುರುತಿಸ್ಬಿಟ್ಟು ಎಲೆಕ್ಷನ್ ನಿಂತ ಕಡೆ ಅಂತ ಹೇಳಲಿಲ್ಲ, ಅದಕ್ಕೆ ಎಲ್ಲಾರನ್ನು ಬೈತಾ ಇರೋದು ನಾನು. ಪ್ರತಿಯೊಬ್ಬ ವ್ಯಕ್ತಿ ಜಯದ ಹಿಂದೆ ಒಬ್ಬೊಬ್ಬ ಹೆಂಗ್ಸಿರ್ತಾಳೆ, ಆದ್ರೆ ನಿಮಗ ನಾನು ಯಾವಳನಾರ ಒಬ್ಬಳನ್ನ ಸರಿಯಾದವಳನ್ನ ಮಡಿಕಬೇಕು ಕಂಡ. ಒಳ್ಳೆ ಸಿನಿಮಾ ನಟಿ ಯಾರನ್ನಾರು ನೋಡ್ಬಿಡಿ. ನನ್ನ ಮಗನೇ ಸಿನಿಮಾದು ನಟಿ ಸುದ್ದಿನೇ ಎತ್ಬೇಡ ಯಾಕ್ರಿ, ಒಬ್ರು ತಾವನ್ನ ಸರಿಯಾಗಿರಲ್ಲ ಕಂಡ, ನನ್ನ ಮಕ್ಳು ಮೂರ್ ದಿವಸ ಓಡೋಗ್ಬಿಡ್ತಾರೆ. ಹೋಗ್ಲಿ, ನೀವ್ ಒಂದ್ ಕೆಲಸ ಮಾಡಿ, ಆ ಟಿವಿಲಿ ಮಾತಾಡ್ತಾಳಲ್ಲ ಸುಂದರವಾದ ಹುಡುಗಿ ನೀನು, ಮೀನಾಕ್ಸಿಗೆ ನಾವ್ ಮೀನು ಅಂತೀವಿ. ಬೆಂಗಳೂರಿಗೆ ಬಂದು ಹೋದ ಸಾರಿ ಮುಖ್ಯಮಂತ್ರಿಗಳ ಸಹಾಯ ಮಾಡ್ತೀನಿ ಅಂತ ಕರ್ನಾಟಕದಿಂದ ಸಾವಿರಾರು ರೇಷ್ಮೆ ಸೀರೆ ಕಳ್ಸಾಗಣಿಕೆ ಮಾಡಿ ತಗೊಂಡೋಗ್ಬಿಟ್ಟಲ್ಲ, ಇಲ್ಲಿ ಈಗ ಆಟ ಕಾಯಿಸ್ಕೊಂಡೈತೆ ನೋಡ್ಲ, ಬೆಂಗಳೂರು ಬಗಣಿ ಕೂಟ ಕಡೆಗೆ ಪಾರ್ಟಿ ಹೆಸರನ್ನೇ ಚೇಂಜ್ ಮಾಡ್ಲಿಲ್ವೆಂದ. ಹಾಳಾಗ್ ಹೋಗ್ಲಿ, ಒಬ್ಬ ಹವ್ಯಾಸಿ ನಾಟಕದವಳಾದ್ರೂ ನೋಡ್ಲ. ನೀನ್ ಯಾಕ್ಲ ನೋಡ್ತೀಯ, ನನಗ್ ನೋಡ್ಲ ನನ್ನ ಮಗನೇ, ನಂಗೆ ಯಾರನ್ನಾರು ನೋಡು ಅಂದ್ರೆ ನೀನೇ ನೋಡ್ಕೋತಿ. ಉನ್ ಕೆಲಸ ಮಾಡ್ಲ, ಸುಮ್ನೆ ನೀನೇ ಮಿನಿಸ್ಟರ್ ಆಗ್ಬಿಡು, ನಾನು ನಿಂಗೆ ಸಮಯ ಸಮೇತ ಸೇವೆ ಮಾಡ್ಕೊಂಡಿದ್ ಬಿಡ್ತೀನಿ. ಹೌದ್ರಿ, ಕುರ್ಚಿ ಕಚ್ಚಡಕ್ಕೆ ನಾ ಏನ್ ಕಚಡ ಮನುಷ್ಯನ? ಎಲ್ಲ ಕುರ್ಚಿ ನೆವದಾಗ ನನ್ಗೆ ಕಚಡ ಮನುಷ್ಯ ಅನ್ಬಿಟ್ಟೆ ಅನ್ನದಾತ್ರ ಆದ ನಿಮ್ಗೆ ಯಾಕ್ರಿ ನಾನು ಹೋಗಿಲಿ? ಅಲ್ಲ, ನಾಟಕದವಳನ್ನಾದ್ರೂ ನಿಮಗೋಸ್ಕರ ಹುಡುಕಲ ಅಂದ್ರೆ ಅದು ತಪ್ಪ? ಏ, ಯಾವಳು ಈಗಿನ ಕಾಲದಲ್ಲಿ ಸುಮ್ನೆ ಸಹಾಯ ಮಾಡಕ್ಕಿಲ್ಲ ಕಂಡ. ಕಡೆಗೆ ಒಂದ್ 5-star ಹೋಟ್ಲನಾರು ನನ್ನ ಹೆಸರು ಕಟ್ಸಿ ಅಂತ ಕುಂತ್ಕೊಂಡ್ಬಿಡ್ತಾಳೆ. ಬೇಡ್ವೇ ಬೇಡ ಕಂಡ, ನಂಗೆ ಯಾರುವೆ ಅಲ್ಲ ಕಂಡ. ಬೇಕಪ್ಪ, ಜನರು ತವ ಚಾಕರ್ಸಿ ಮಕ್ಕಳುಗಿಸ್ಕೊಂಡು ಉಳಿತಾಯ ಮಾಡಿಸಿ ಸೇರಿಸಿದ ಸಂಪತ್ನೆಲ್ಲ ದಾನ ಮಾಡೋದು ಅದು ನಿಜ. ಒಂದ್ ಕೆಲಸ ಮಾಡವ ಕಂಡ. ಏನು? ನಂಗ್ ಒಸಿ ಖರ್ಚಾದ್ರೂ ಸಿಂತ ಇಲ್ಲ, ಪೇಪರ್ನಾಗ ಅಡ್ವರ್ಟೈಸ್ ಮಾಡಿಸ್ಬಿಡು. ಏನಂತ ಹೇಳಿದ ಮಾತು ಕೇಳ್ಕೊಂಡಿರೋ ಹೆಂಗ್ಸ್ ಬೇಕಾಗೈತೆ, ಆದ್ರೆ ಎಲ್ಲ ಟೆಂಪ್ರರಿ ಅಂತ. ಇರ್ಲಿ ಬಿಡ್ರಿ, ಪರ್ಮನೆಂಟ್ ಆಗಿ ಹಾಗೂ ನಿಮಗೆ ಯಾರು ಇಲ್ಲ. ಏನ್ಲ ನನ್ನ ಹೆಸರು ಹೇಳಿ ನೀನ್ ಪರ್ಮನೆಂಟ್ ಮಾಡ್ಕೊಳಂಗ್ ಕಾಣ್ತೀಯ? ಆಗಲ್ಲ ರೀ, ಹೆಸರು ಬಂಗ್ಲೆ ಭೀಮಯ್ಯ ಅಂತ. ಯಾವಾಗ ಬಂದ್ರು ಖಾನಾವಳಿ ಊಟ, ಭೈರಪ್ಪನ ಹೋಟ್ಲಲ್ಲಿ ಬೈಟು ಕಾಫಿ. ಅಲ್ಲ ಕಂಡ ಯಾಲಕ್ಕಿ, ಆವಾಗ್ಲೇ ಹೇಳಕ್ಕಿಲ್ವೇನಲ್ಲ ನಮ್ ಖಾನಾವಳಿ ಸುಬ್ಬಿ ಅವಳೆ ಅಂತ. ಅಯ್ಯೋ ಅಡ್ಕಸ್ಬಿ, ಕಾಣಲೇನ ಕಣ್ಣು? ಏತಂ ಬಂದವನೆ, ಮಾವಿನ ಹಣ್ಣಿನ ಮೇಲೆ ಮಡಿಬಿಟ್ಟೆಲ್ಲೋ ಕೈನ. ಏನೋ ಕೆಂಪಾಗಿತ್ತು ಹಣ್ಣು, ಅದಕ್ಕೋಸ್ಕರ ಮುಟ್ ನೋಡಿದೆ, ತಪ್ಪೇನು? ಬರೀ ಮುಟ್ಟಿದ್ಯಾ, ಅದು ನೋಡ್ಲಿಲ್ಲೇನ? ಛೀ, ನಾಚಿಕೆಲ್ಲ ನಿನಗೆ? ಏ ಇರ್ಲಿ ಬಿಡು ಸುಬ್ಬಿ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ಹೆಣ್ಣು ಹಣ್ಣು ಎದುರಿಗಿದ್ರೆ ಯಾರಾದ್ರೂ ನೋಡೇ ನೋಡ್ತಾರ ಬಿಡು. ಇನ್ನೊಂದಪ ಕೈ ಹಾಕು ನೋಡು, ಮಾಡ್ತೀನಿ. ಬೆಳಗಿಂದ ಹುಡುಕಿ ಹುಡುಕಿ ಬಸವಣ್ಣನ ಗುಡಿಗೆ ಹೋಗ್ಬೇಕು ಅಂತ ಎತ್ ಮಡಗಿದ್ದೆ, ಈಗ ಹೆಂಗ ನಾನು ಹಣ್ಣು ಕಾಯಿ ಮಾಡಿಸ್ಲಿ ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಬಾ ನಮ್ ತೋಟಕ್ಕೆ, ಬಾಳೆ ಗೊನೆನೆ ಇಳಿಸ್ತೀನಿ. ಬಾಳೆ ಹಣ್ಣಿಗೆ ನಾ ಬೇಜಾನ್ ಸಿಗ್ತವೆ, ಮಾವಿನ ಹಣ್ಣು ಹೇಳು, ಸೀಜನ್ನೇ ಬರ್ಬೇಕು. ಏನ್ ಸುಬ್ಬಿ ಎತ್ತಿಡಿದ್ಯ ಹಣ್ಣು? ನೈವೇದ್ಯ ಮಾಡ್ಕೊಡ್ತೀನಿ. ಎಲ್ಲಾಯ್ತು ಹಣ್ಣು, ಈ ಯಾಳಕ್ಕಿ ಬಂದು ಇಟ್ಟೇ ಬಿಟ್ಟ. ಏನ್ ಕೈನ? ಸರಿ, ಕಾಯ್ನಾರ ತೆಗಿ. ಅದ್ರಾಗ ಏನೈತಿ, ಅಲ್ಲ ಆರ್ಸಿದ್ರು ನೀರೇ ಇಲ್ಲ. ಹ್ಮ್, ತಗ ಸೆಟ್ಟಿ ಅಂಗಡಿಗೆ ಹೋಗಿ ಕರ್ಪುರ, ಊದ್ಗಡ್ಡಿ, 4 ನಾಟಿ ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ತಗೊಂಬ. ನೋಡು, ಭತ್ತ ಒಸಿ ನಂಗು ಪ್ರಸಾದ ಇಟ್ಟೋಗು, ಹಂಗೆ ಹೋಗ್ಬಿಡ್ಬೇಡ. ಬರಬಾರ್ದ ಗುಡಿಗೆ? ಮಂಗಳಾರತಿ ಮಾಡಿಸ್ಕೊಂಡು ದೇವ್ರನಾರ ನೋಡಿ ಬರಬಹುದು. ಅಯ್ಯೋ, ಎಲ್ ಬರ್ಲೋ ಪೂಜಾರಪ್ಪ, ಇಲ್ಲಿ ಬರ ಜನಕ್ಕೆ ಊಟ ಬಡಿಸ್ಬೇಕು. ಅಯ್ಯ ಗೊತ್ತಾಯ್ತು, ಇನ್ನೇನೋ ಎಲ್ಲ ಬಂದ್ಬಿಡ್ತಾರ. ಅಯ್ಯಪ್ಪ, 1 ಗಂಟೆಗೆ 60 ಜನಕ್ಕೆ ಊಟ ಬಡಿಸ್ಬೇಕು ನೋಡು. ಸರಿ ಬಿಡು, ಅಷ್ಟಕ್ಕೆ ನಿಂಗ್ ಸುಸ್ತಾಗಿರುತ್ತೆ, ನಾನು ಬರ್ಲಾ? ಹಾ ತಗ, ನಿಧಾನಾಗಿ ನಿಂಗ್ ಟೇಮ್ ಇದ್ದಾಗ ತಿನ್ನು, ಒಳ್ಳೆ ಹಣ್ಣಾಯ್ತು. ಏ ಸುಬಿ, ಏನೇ ಅನ್ಯಾಯ ಇದು? ಕೈ ಇಟ್ಟವ್ ನಾನು, ನಂಗ್ ಕೊಟ್ರೆ ಏನಾಗ್ತಿತ್ತು? ಅದಕ್ಕೆ ಯಾಕೆ ಹಂಗಾಡ್ತಿ? ತಗೋ ನೀನೊಂದ. ಹ್ಮ್, ನನ್ನ ನಡೀಬೇಕ, ಜಾಗದಲ್ಲಿ ಮಾಡಿ. ಯಾಕೆಂದ್ರೆ ಗಿರಾಕಿಗಳು ಬರ ಹೊತ್ತಾಯ್ತು, ಇಲ್ಲ ನಿಂತ್ಕೊಂಡೆ ನೋಡ್ತೀರಿ. ನಡಿವಿ ತಗ್ಗ, ಮೊದಲ ಗಿರಾಕಿನ ಪೋಸ್ಟ್ಮನ್ ದತ್ತೂರಿ, ಊಟ ರೆಡಿನಾ? ಈ ಜಾಗ ಇರೋದೇ ಊಟ ಮಾಡಕ್ಕಲ್ಲ, ತೊಳ್ಕೋ ಚೆನ್ನಾಗಿ. ಆ ಬಟ್ಲಾಗ ನೀರೈತ್ ನೋಡು. ಅದೇನು ಅವನು ಮಾತ್ರ ಚೆನ್ನಾಗಿ ತೊಳ್ಕೋ 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 ಅಂತೀಯಲ್ಲ. ಅಯ್ಯ ಮೂದೇವಿ, ನಿಂಗಷ್ಟು ತಿಳಿಯಕ್ಕಿಲ್ವೇನು?
ಎಲ್ರಿಗೂ ಎಂದಿಲ್ ಹಚ್ಚಿ ಹಚ್ಚಿ ಏಳಿಸ್ತಾರಲ್ಲ ಸರ್ಕಾರ ದುಡ್ಡನ್ನ ಹಿಡ್ಕೊಂಡ್ ಹಿಡ್ಕೊಂಡ್ ಒತ್ತಿಸ್ತಾರಲ್ಲ ಕಪ್ಪ ಹಚ್ಚಿದ ಹೆಬ್ಬೆಟ್ನ ಗಲೀಜಾಗಕ್ಕಿರುವ ಕೈ ಅದಕ್ಕ ಅಲ್ಲ ನಿಮ್ಮ ದಣಿ ಕಾಲೋನಿ ಜನಕ್ಕೆಲ್ಲ ಸೇರಿಸಿ ಕುಡಿಬೇಡಿ ಕುಡಿಬೇಡಿ ಅಂತ ತಲೆ ಸವರಿ ಆ ಕಂಟ್ರಾಕ್ಟರ್ ಕಪ್ಪಣ್ಣನ ಸಾರಾಯಿ ಗಡಂಗೆ ಮುಚ್ಚಾಗ ಮಾಡದಂತಲ್ಲ ಇದು ನಿಜವಾ ಏನ್ ಇವಳು ಎದುರು ಪಾರ್ಟಿ ಟಿ ಎನ್ ನರಸಿಂಹಮೂರ್ತಿ ಕೇಳ್ದಂಗ್ ಕೇಳ್ತಾವಳೆ ನಿಜಾನ ಅಂತ ಏನಿಲ್ರಿ ಅದೇ ನಿಮ್ಮ ರಾಜಕೀಯದ ವಿಚಾರ ಹೌದಾ ಕಳಿ ಕೇಳಿ ಅಲ್ರಿ ಅವಳೇ ನಿಮ್ಮನ್ನ ಮದುವೆ ಮಾಡ್ಕೊ ಅಂತ ಕೇಳಕ್ಕಾಗತ್ತ ನನ್ ಮಗನೇ ನಿಂಗೆ ಎಷ್ಟು ಸಾರಿ ಹೇಳಲಿಲ್ಲ ನಾನು ಹೆಂಗಸ್ರು ಮೊನ್ನೆ ಮದುವೆ ವಿಚಾರ ಎತ್ಬೇಡ ಎತ್ಬೇಡ ಅಂತ ಎತ್ತದ ನಿಮ್ಗೇನಾಗುತ್ತೆ ಅಂತ ನೀ ಏನೋ ಎತ್ತು ಬಿಡ್ತೀಯ ಮುಂದಕ್ಕಾಗ ನೋವೇಳು ಉಂಟಿಯ ಮರ್ವಾದ ಮಾತಾಡು ನಾ ಏನ್ರಿ ಏನು ನನ್ನ ಹೆಜ್ಜತಿ ಅಂದ್ರೇನು ನಾ ಕಾಣದ್ದ ನನ್ನ ಕೈಲಿ ಉಣ್ಣಾಕು ಪುಣ್ಯ ಮಾಡಿರ್ಬೇಕು ತಿಳಿತಾ ಒಪ್ಕೊಳ್ರಿ ನೀವೇನ್ ಊಟ ಮಾಡಿಲ್ವೆ ನನ್ನ ಮಗನೇ ನನ್ ಏನಂತ ತಿಳ್ಕೊಂಡಿದ್ಯಲ್ಲ ರೇ ಈ ಕಚಡಾ ಹೋಟೆಲ್ ಊಟ ಮಾಡ್ತೀನಿ ಅಲ್ಲ ನಾನು ಬೆಂಗಳೂರಾಗ ಬಂದ್ ನೋಡ್ಲ ನಾನು ಒಂದ ಮಾಡ್ಬೇಕಾದ್ರೆ ಆಟೋ ಹತ್ತಿ 6 kilometers ಆಚೆಗೆ ಹೋಗಿ ಏರ್ಲೆಸ್ ಹೋಟ್ಲಿಗೆ ಹೋಗಿ ಆಫೀಸ್ ರೂಮ್ ನಾಗಿರೋ ಬಾತ್ರೂಮ್ ನಾಗೆ ಕಪ್ ಚಿಪ್ ಅಂತ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಪಾಂಡ ನನ್ ಮಗ ಅಲ್ವೇ ಅಲ್ಲ ಇವತ್ತು ಇಲ್ಲಿ ಕುಂತ್ಕೊಂಡು ಊಟ ಮಾಡದೆ ಅಲ್ಲ ರೇ ಎಳ ಬೇಕೆ ಎಳ್ಳ ಹಳ್ಳದ ಗಂಟೆ ಹೋಗಿ ಬರವ ಎಳ್ಳ ಅಲ್ರಿ ನಾನಾದ್ರೂ ಒಂದ್ ತುತ್ತು ಅಂತ ಪೂರ್ತಿ ಮಾಡ್ಬಿಡವ ನೀನು ಬ್ಯಾಡ್ ನೋಡ್ರಿ ಬ್ಯಾಡ್ ನೋಡ್ರಿ ಯಾರಕ್ಕೆ ರಾತ್ರಿ ನನ್ಗೆ ಎಂಥ ಕನಸು ಬಿತ್ತು ಗೊತ್ತೇ ಅಲ್ಲ ನಿಮಗೆ ಎಂಥ ಕನಸ್ರಿ ನನಗೆ ಅಲ್ಲ ನಮ್ ದೇಶ ದೇಶ ಜನ ಇಬ್ರು ಬರೀ ಕನಸಿನ ಮೇಲೆ ಅಲ್ವೇ ಅಲ್ಲ ನಿಂತಿರೋದು ಏನ್ ಬಿತ್ತು ಅಂತ ಕೇಳ ಸರಿ ಏನು ಬಿತ್ತು ಹೇಳಿ ಒಂದು ಉದ್ದನೆ ಕತ್ತಿ ಕತ್ತಿ ಯಾರದ್ರಿ ಟಿಪ್ಪು ಸುಲ್ತಾನ್ದ ಅಥವಾ ಕೆಂಪೇಗೌಡಂದ ಇಬ್ರದ್ದು ಅಲ್ಲ ನಂದೆ ನಿಮ್ದು ನಿಮ್ ಹತ್ರ ಎಲ್ಲಿತ್ತ್ರಿ ಕತ್ತಿ ನನ್ ಮಗನೇ ಸುಮ್ನೆ ಕೇಳ ಕತ್ತಿ ಬಂತ ಬಂದದ್ದೇ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತು ಕಂಡ ಎದ್ರ ಬೇಡ ಭೀಮಯ್ಯ ನನ್ನ ಹೆಸರು ಶಕ್ತಿ ನಾ ಇರೋ ಗಂಟ ಯಾವ ಗಂಡಸ್ಗೂ ನಿನ್ ಎದ್ರ ಬೇಕಾಗಿಲ್ಲ ನೀ ತಳ್ಳಿದ ಕಡೆ ನಾನ್ ನುಗ್ಗುತ್ತೀನಿ ಅಂತ ಅನ್ಬಿಡ್ತು ಎಲ್ಲಪ್ಪ ಜಾಗ ಅಂತ ಕೇಳ್ದೆ ಜಾಗ ನೀ ಹುಡುಕು ನಾಳೆ ಭಕ್ತಿ ನಿಂತ ಮಾಯವಾಗ್ಬಿಡ್ತು ಕಂಡ ಏನ್ಲ ಇದ್ರ ಅರ್ಥ ಸಾರಿ ನಿಮಗ್ ಬುದ್ಧಿ ಇದ್ದು ವ್ಯರ್ಥ ಅದಕ್ಕೊಂದ್ ಜಾಗ ಬೇಕು ಮಾಡೋಣ ಅದಿರ್ಲಿ ಆ ಬಸವರಾಜಪ್ಪನ ಹೊಲದ ಕೇಸ್ ಏನ್ರಿ ಹನುಮ ಬಿಡೋಲ್ಲ ಅಂತ ಹಠ ಮಾಡ್ತಾನಲ್ರಿ ಹೆಂಗ್ಲ ಬಿಡ್ತಾನೆ 22 years ಅವನೇ ಅಲ್ವೇ ಅಲ್ಲ ಬೀಜ ಬಿತ್ತಿ ಬೆಳೆ ತೆಗಿತಾ ಇರೋದು ಅಂದ್ಮೇಗೆ ಅವನೇ ಅಲ್ವೇ ಅಲ್ಲ ಹಕ್ಕದಾರ ಅದು ಅಲ್ದೇನೆ ಆ ಬಸವರಾಜಪ್ಪ ಬಗರ್ ಹುಕ್ಕುಮ್ ಮಾಡ್ಕೊಂಡಿದ್ದಲ್ಲ ಆ ಮುಕ್ಕಾಲ ಎಕರೇನು ಇವನೇ ಅಲ್ವೇ ಅಲ್ಲ ಉಳ್ತಾ ಇದ್ದಿದ್ದು ಇದೇನ್ರಿ ಅನ್ಯಾಯ ಏನೋ ಅವನ ಕೈಲಿ ಆಗ್ಲಿಲ್ಲ ಇವನಿಗೂ ಏನೇನು ಇರ್ಲಿಲ್ಲ ಕಳ್ಕೊಳ್ಳೋದೇನು ಅಂತ ಇದ್ದ ಜಾಗ ಬಿಟ್ಕೊಟ್ಟ ಏನೋ ಬಂದ್ರು ಬೀಳೋ ಬದ್ಲು ಅಷ್ಟೋ ಇಷ್ಟೋ ಬೆಳ್ಕೊಳ್ಳಿ ಅಂತ ಬಿಟ್ಕೊಟ್ಟಿದ್ದೆ ತಪ್ಪ ಏಗ್ಗೀತೆ ಇಲ್ದೆ ಇದ್ದವನ್ಗೆ ಏನ್ರಿ ಹಾಕ್ಲಾ ಬೇಕು ಈಗ ನನ್ನೇ ತಗೊಳಪ್ಪ ಊರಾಗಿದ್ದ ಜಾಗ ಎಲ್ಲ ನಂದೇ ಅಲ್ವಾ ಒಬ್ಬನ ಎಷ್ಟು ಅಂತ ಓಡಕ್ಕಾಯ್ತಲ್ಲ ಉತ್ಕೊಳ್ಳೋ ಜನರಿಗೆ ಧಾರಾಳವಾಗಿ ಬಿಟ್ಬಿಡ್ಬೇಕು ಕಂಡ ಕೆಲಸ ಮಾಡೋರಿಗೆ ಕೊಡ್ಬೇಕು ಕಂಡ ಬಿಡ್ರೆ ಸುಳ್ಳು ಯಾಕೆ ಹೇಳ್ತೀರ ಊರ್ನವ್ರ ಜಾಗ ಎಲ್ಲ ನಿಮ್ದೇ ಮಾಡ್ಕೊಂಡು ಮಜಾ ಮಾಡ್ಬೇಕು ಅಂತ ನೋಡಿದ್ರಿ ಜನ ಬಿಡ್ಲಿಲ್ಲ ಅಟಕಾಯಿಸಿದ ಮೇಲೆ ತಾನೇ ಇದ್ದ ಬಂಗ್ಲೇನು ಬಿಟ್ಟು ಬೆಂಗಳೂರು ಸೇರಿ ಅದು ಇದು ಮಾಡಿ ಇವತ್ತು ಇಷ್ಟರ ಮಟ್ಟಿಗಿರೋದು ನೀವು ನಿಂಗೆ ಹಾಕ್ಲ ನನ್ನ ಹಿಂದಿನ ವಿಚಾರ ಸರಿ ಬಿಡಿ ಬಸವರಾಜಪ್ಪನೆ ಬರ್ತಾ ಇದ್ದಾನೆ ಏನ್ ಹೇಳ್ತಾರೋ ಹೇಳಿ ಬರ್ರಿ ಬುಡ್ಲ ಬಂದ್ರೆ ಒಂದ್ 5,000 ತತ ಅನ್ನೋದು ನಮ್ ವ್ಯಾಪಾರದ ಮೇಲೆ ಹಾಕೋದು ಸಮಾಧಾನ ಮಾಡೋದ್ ಕಲೀಲ ಮೊದಲು ಹೇಗ ಮಾಡೋದು ನಂಗೂ ಸ್ವಲ್ಪ ಹೇಳ್ರಿ ಯಾರ್ಗಪ್ಪ ನೀನ್ ಮಾಡೋದು ಸಮಾಧಾನವ ಅದೇ ನಮ್ ವೀರಭದ್ರ ಹೆಂಡತಿಗೆ ಅವತ್ತೇ ಬಡ್ಕಂಡೆ ಕಂಡ ನನ್ನ ಮಗನಿಗೆ ಎಂಡ್ರೆ ಹಾಕ್ಬೇಕು ಅಂತ ಬಿಟ್ಟು ಬಿಡು ಅಂತಂದ್ರೆ ಕೇಳಲಿಲ್ಲ ನನ್ನ ಮಾತು ಅಷ್ಟೇ ನಿಮ್ ತರಹ ಬಿಟ್ಟು ಬಿಟ್ಟು ಕಟ್ಕೊಳ್ತಾನೆ ಇದ್ರೆ ಮೊದ್ಲು ಸಮಾಧಾನ ಮಾಡೋದಾರಿ ಹೇಳ್ರಿ ಹತ್ರ ಹೋದ್ರೆ ತಂದ್ರ ಬಂಗಾರನ ಅಂತಳಂತೆ ಇಲ್ಲ ಕಡೆ ಅಂದ್ರೆ ಮಂಚಾನೆ ಮುಟ್ಸಲ್ವಂತೆ ನನ್ನ ಮಗನೇ ಅವನ್ ಊಟ ಮಾಡ್ತಾನೆ ಉತ್ತರ ಹೇಳ್ಬೇಕು ಕಂಡ ಅವಳು ಕೇಳೋದೆ ಎಲೆ ಅಡಿಕೆ ಮಡಿಸಿ ಕೊಡ್ತಾ ಮಲಗೋವಾಗಲ್ವೇನ್ರಿ ಅಷ್ಟೇ ತಾನೇ ಅಲ್ಲ ಬಂಗಾರ ಮಾಡಕ್ ಹಾಕಿದೀನಿ ತಿಂಗಳ ಮೊದಲು ಶುಕ್ರವಾರ ತತ್ತೀನಿ ಅಂತ ಹೇಳ್ಬಿಡೋದು ಈಗ ಹೀರೇಕಾಯಿ ಆಗ್ಬಿಡ್ತಾಳೆ ಬರೋ ಶುಕ್ರವಾರದ ಗಂಟ ಅವಳೆ ರಾಣಿ ಇವನೇ ರಾಜ ತಿಂಗಳಾದ್ಮೇಲೆ ಬರೋಲ್ವಾ ಶುಕ್ರವಾರ
ಹೆಂಡತಿಗೆ ಹಾಗ್ರಿ ಸುಳ್ಳು ಹೇಳೋದು? ಸರ್ಕಾರದಲ್ಲಿರೋ ಐಯ್ಯರ್ ಆಫೀಸರ್ ಕೇಳು ಹೇಳ್ಕೊಡ್ತಾರೆ, ಅದು ಅವ್ರಿಗೆಲ್ಲ ಅಷ್ಟೊಂದು ಅಭ್ಯಾಸ. ಸುಳ್ಳು ಹೇಳಿ, ಈ ಎಂ ಎಲ್ ಎಗಳು ಮಿನಿಸ್ಟರ್ ಆಗುವಾಗ ವಾಚನ ತಗಂತಾರಲ್ಲೋ ಪ್ರಮಾಣ ವಾಚನವ, ಹಂಗೆ ಇವರು ಸರ್ಕಾರದ ಕೆಲಸ ಸೇರುವಾಗಲೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಲಂಚ ತಗೊಳ್ದೆ ಕೆಲಸ ಮಾಡಕ್ಕಿಲ್ಲ, ಸುಳ್ಳು ಹೇಳದೆ ಸಂಸಾರ ಮಾಡಕ್ಕಿಲ್ಲ ಅಂತ. ಹೌದೇನು? ನೀನೊಂದು ಕೆಲಸ ಮಾಡು. ಏನ್ ಮಾಡ್ಲಿ? ಅವನಿಗೆ ಹೇಳ್ಬಿಡು, ತಿಂಗಳು ಮೊದಲನೇ ಶುಕ್ರವಾರ ಬಂದ ಕೂಡಲೇ ಒಳ್ಳೆ ಸಾಲ್ಟ್ ಹಾಕೊಂಡು ಹೋಗ್ಬಿಡು, ಬರೋವಾಗ ಅದನ್ನ ಹರ್ಕೊಂಬಂದ್ಬಿಡು, ಮಕ ಕೈ ಎಣ್ಣೆ ಹಂಗೆ ಕುಡ್ದಂಗ್ ಮಾಡ್ಕೊಂಬಂದ್ಬಿಡು. ಅವ್ರು ಯಾಕೆ ಅಂತಾಳೆ, ದಾರಿಡ್ ಬರ್ತಾ ರೌಡಿಗಳು ಒದ್ದು ಬಂಗಾರ ಕಾಸು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಅನ್ನೋದು. ಆಗೇನ್ ಮಾಡ್ತಾಳೆ ಅಂತ ಕಂಡಸ್ರಿ ಅಂತ ಹುಗಿತಾಳೆ. ಇಲ್ಲ ಕಂಡ, ಯಾವೇಣ್ತಿ ನಂಗೆ ಮಾಡಕ್ಕಿಲ್ಲ, ಅಳು ತಾಡಿಲಾರ್ದೆ ತಪ್ಕೊಂಡು ಹೋಗ್ಲಿ ಬಿಡ್ರಿ, ನೀವು ಉಳ್ಕೊಂಡು ಬಂದ್ರಲ್ಲ ಅಷ್ಟೇ ಸಾಕು ಅಂತಾಳೆ. ಆಗ ಜೀವನಕ್ಕೆ ಏನ್ ಮಾಡೋದು ಅನ್ನೋದು, ಸಾಲ ಮಾಡ್ರಿ ಅಂತಾಳೆ ಅಷ್ಟೇ. ಕೇಳ್ದಾಗೆಲ್ಲ ಸಾಲ ತೀರಿಸಿಲ್ಲ ಅಂತಿರೋದ, 5 ವರ್ಷ ಅವಳಿನ ಉಸಿರೆತ್ತಕ್ಕಿಲ್ಲ. ಹೆಂಗಾಯ್ತ ನನ್ನ 5 ಇಯರ್ಸ್ ಪ್ಲಾನು? ಟ್ರೈ ಮಾಡಿ ಗುಟ್ಟರಟ್ಟಾಗಿ ಅವಳೇನಾದ್ರೂ ಮೂಲೆಯಲ್ಲಿರೋ ತಗೊಂಡ್ರೆ ಅಲ್ಲಿಗೆ ಬುದ್ಧ ಬಿಡೋದು ಕೆಪ್ಪ ಆಯ್ತು ಅಂತ. ಅಲ್ಲಿಗೆ ಅವಳು ಪರ್ಮನೆಂಟ್ ಆಗಿ ಹತ್ರ ಸೇರ್ಸೋದೇ ಇಲ್ವಲ್ರಿ? ನೋಡ್ಲ, ಹಂಗು ಅವಳು ಬಗ್ಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಲಿ, ಸೀದಾ ನಿಮ್ ಹತ್ರಕ್ ಬರ್ಲ, ನಂತ ವ್ಯಾಕ್ಲ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ. ಮತ್ತಿನ್ನೇನ್ ಮಾಡೋದು? ಸೀದಾ ಬಸ್ ಹತ್ತಿ ಗುಜರ ಆಸ್ಪತ್ರೆಗೆ ಹೋಗ್ಬಿಡ್ಲಿ, ನಾನು ಅಲ್ಲಿಗೆ ಬಂದು ನೋಡ್ತೀನಿ. ನಡೀಲ, ಗೊತ್ತಾಯ್ತು ನಂಗು ತುಂಬಾ ಕೆಲಸ ಐತೆ. ಏನ್ರಿ ಅಂತ ಕೆಲಸ? ಏ ಬೇಕುಪ್ಪ, ನನ್ ಏನು ಅಂತ ತಿಳ್ಕೊಂಡಿದ್ದಿಲ್ಲ? ಯಾರಲ್ಲ ನಾನು? ಬರೀ ಬಡ್ಡಿ ವ್ಯವಹಾರ ಮಾಡೋ ಬಂಗ್ಲೆ ಭೀಮಯ್ಯ ಅಂತ. ಬಡ್ಡಿ ನನ್ನ ಮಗನೇ, ನನ್ನ ಯವಾರ ಒಂದ ಎಲ್ಡ, ಮೊನ್ನೆ ರಾಜ್ಯಪಾಲರ ತವ ಬಾಲ ಬಿಚ್ಚಿ ಕಚ್ಚಾಡ್ತಾ ಇದ್ರಲ್ಲೋ ಅವ್ರನ್ನೆಲ್ಲ ಮಗ್ಗಲು ಮುರಿಯೋ ಕೆಲಸ ಮಾಡಿ ಬಂದಿದ್ದೀನಿ. ಈಗ ನೋಡ್ಲ, ಬೆಳಗಾಂ ಹೊಂಟಿದ್ದೀನಿ ಅಖಿಲ ಕರ್ನಾಟಕ ಅತ್ತೇರು ಸಮ್ಮೇಳನಕ್ಕೆ. ಇದ್ಯಾತ್ರದ ಇವತ್ತೇ ಕೇಳ್ತಾ ಇರೋದು ಅತ್ತೇರು ಸಮ್ಮೇಳನ ಅಂತ? ಈಗ ಒಂದ್ 2 ವರ್ಷದಿಂದ ಕಬ್ಬನ್ ಪಾರ್ಕ್ ನಲ್ಲಿ ಕಲ್ಲಿನ ಬೆಂಚಿನ ಮೇಲೆ ಕುಂತಿದ್ದೆ ರಾತ್ರಿ 8 ಗಂಟೆಗೆ. ಇದ್ದಕ್ಕಿದ್ದಂಗೆ ಒಂದ್ ಹೆಂಗಸರು ಗುಂಪು ಬಂದ್ಬಿಡ್ತು ಕಣ್ಣಾನಂತವ, ಇಷ್ಟೊಂದ್ ಜನರು ಬಂದವರಲ್ಲ ಹೆಂಗ ಮಾಡೋದು ಅನ್ಕಂಡೆ. ಅವರು ಒಬ್ಬೊಬ್ರು ಮೈ ಮೇಲೂ ಕೇಜ್ಗಟ್ಲೆ ಬಂಗಾರ ಇತ್ತು ಕಣ್ಣ, ನಿಮ್ಮನ್ನೇ ಕಾಣ್ಬೇಕು ಅಂತ ಬಂದಿದ್ದೀವಿ ಅಂದ್ರು. ಏನಮ್ಮ ಸಮಾಚಾರ ಅಂದೆ. ಅದಕ್ಕೆ ಅವರು, ನಾವೆಲ್ಲ ಅತ್ತೇರು, ನಮಗೆಲ್ಲ ಬೇಜಾರಾಗ್ಬಿಟ್ಟೈತೆ, ಅಖಿಲ ಕರ್ನಾಟಕ ಅತ್ತೇರು ಸಂಘ ಅಂತ ಮಾಡ್ಕೊಂಡಿದೀವಿ, ಅದಕ್ಕೊಬ್ಬ ಬಲವಾದ ಗಂಡಸು ಮುಂದಾಳಾಗಬೇಕು, ಅದಕ್ಕೆ ನೀವೇ ಸರಿ, ನಿಮ್ಮನ್ನೇ ಚುನಾಯಿಸಿದೀವಿ, ಒಪ್ಕೊಳ್ಳೇಬೇಕು ಅಂತ ಕಾಲಿಡ್ಕೊಂಡ್ಬಿಟ್ರು ಕಂಡ. ಹೆಂಗಸರು ಕಾಲಿಗೆ ಬಿದ್ದ್ಮೇಲೆ ಹೆಂಗ್ಲ ಇಲ್ಲ ಅಂತ ಹೇಳೋದು, ಒಪ್ಕೊಂಡ್ಬಿಟ್ಟೆ. ಅದ್ರದ್ದೇ ಕಂಡ ಈ ಸಾರಿ ಭಾರಿ ಮೇಳ. ಆಹಾ, ಈ ಜನತಾ ಮೇಳ, ಪೂಜಾರಿಗಳ ಸಾಲದ ಮೇಳ, ರೈತರ ಮೇಳ ಎಲ್ಲ ಇದ್ದಾಗೆ ಎನ್ನಿ? ನನ್ನ ಮಗನೇ, ಅದೆಲ್ಲ ಯಾವ ಮೇಳ? ಇದು ಕಂಡ ಪೆಸಲ್ಲು. ಅಂಥದ್ದೇನು? ಏನಪ್ಪ ಅಂದ್ರೆ, ನಮ್ಮ ಸಂಘಕ್ಕೆ ಸದಸ್ಯರಾಗೋದೇ ಕಷ್ಟ, ಅದಕ್ಕೆಲ್ಲ ಕ್ವಾಲಿಫಿಕೇಶನ್ ಬೇಕು. ಈಗ ನೋಡು, 2 ವರ್ಷದಲ್ಲಿ 4 ಮದುವೆ ಮಾಡಿ 4 ಜನ ಸೊಸೆಯರನ್ನು ಸುಟ್ಟು ಸಾಯಿಸಿ 5 ದಿನವಳನ್ನ ತಂದಿದ್ರೆ ಅಂಥವಳನ್ನ ಪ್ರೆಸಿಡೆಂಟ್ ಗೆರಿಗೆ ನಿಲ್ಸೋದು, ಒಬ್ಬ ಸೊಸೆಯನ್ನ ಗೋಳಿಕೊಂಡು ಸಾಯಿಸಿದ್ರೆ ಅವಳನ್ನ ಸೆಕ್ರೆಟರಿ ಸ್ಥಾನಕ್ಕೆ ನಿಲ್ಸೋದು. ಯಪ್ಪ, ಇವರೆಲ್ಲ ಹೆಂಗಸ್ರೇನ್ರಿ, ಸಂಘ ಅಂದ್ರೆ ಹೀಗಿರ್ಬೇಕು. ಅಬ್ಬೇಪಾರಿ ನನ್ನ ಮಗನೇ, ಇನ್ನು ಐತೆ ಕೇಳ. ಹೇಳಿ ಹೇಳಿ. ಯಾರಾದ್ರೂ ಇಂಥ ಅತ್ತೆರ ಮೇಲೆ ತಿರುಗಿ ಬಿದ್ದು ಸಾಯಿಸ್ಬಿಟ್ರೆ ಅಂಥ ಸೊಸೆಯರಿಗೆ 7 ವರ್ಷ ಮನೆಯಿಂದ ಹೊರಗಾಕ್ಬಿಡೋದು. ವಾ 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 ವಾ, ಅದಾಯ್ತಾ? ಸೊಸೆಯರ್ ಸಾವಿಗೆ ಕಾರಣರಾಗಿ ಬದುಕ್ತಾ ಇರೋ ಅತ್ತೆಯರಿಗೆಲ್ಲ ನಮ್ಮ ಸರ್ಕಾರ ಮಾಸಾಶನ ಕೊಡಬೇಕು ಅಂತ ಈ ಸಾರಿ ಠರಾವು. ಹೌದು, ಅಕಸ್ಮಾತ್ ಸೊಸೆಯನ್ನು ಕೊಲ್ಲಕ್ ಹೋಗಿ ಅತ್ತೆನೇ ಸತ್ತು ಹೋಗ್ಬಿಟ್ರೆ ಆಗ ಅವ್ರಿಗೂ ಅದೇ ಯೋಚನೆ ಆಗ್ಬಿಟ್ಟೈತೆ ಕಣ್ಣ. ಅಣ್ಣ ನೀವೇ ಗತಿ ಅಂತ ಕಣ್ಣಾಗ ನೀರ್ ತಂದ್ಕೊಂಡ್ಬಿಟ್ರು ಕಣ್ಣ. ಅಯ್ಯೋ ಅನಿಸ್ಬಿಡ್ತು, ಅವ್ರಿಗೆಲ್ಲ ಒಂದು ಆಶ್ವಾಸನೆ ಕೊಟ್ಬಿಟ್ಟಿದೀನಿ. ಏನಂತ? ಈಗ ನಮ್ಮ ಸರ್ಕಾರ ಸತ್ತೋರ್ಗೆಲ್ಲ ಏನೇನೋ ಪ್ರಶಸ್ತಿ ಕೊಡ್ತಾವ್ರಲ್ಲೋ, ಮರಣೋತ್ತರ ಪ್ರಶಸ್ತಿ, ಅದನ್ನ ಅವ್ರಿಗೂ ಕೊಡಿ. ಯಾಕಂದ್ರೆ ಇವರು ಒಂಥರ ಹೋರಾಡಿ ಹೋರಾಡಿ ಸತ್ತಿರ್ತಾರೆ, ಅವ್ರ ಗಂಡನ್ಗೋ ಮಗನ್ಗೋ ಡೆಲ್ಲಿ ಕರೆಸಿ ಪದ್ಮಶ್ರೀ ಪದ್ಮಭೂಷಣ ತರ ಪರಮವೀರ ವನಿತೆ ಅಂತ ಒಂದು ಪಟ್ಟ ಕೊಟ್ಟು ಅವ್ರ ಹೆಸರನ್ನು ಉಳಿಸಿ ಅಂತ ಹೇಳಿವನಿ. ಇಷ್ಟೇ ಅಲ್ಲ ಕಂಡ, ಮುಂದಿನ ವರ್ಷ ಇನ್ನೊಂದು ಭಾರಿ ಸಮ್ಮೇಳನ ಮಾಡಿಸ್ತೀನಿ ಕಂಡ. ಯಾವ್ದ್ರಿ ಅದು? ಅಖಿಲ ಭಾರತ ಸೊಸೆಯಂದಿರ ಸಮ್ಮೇಳನ. ಅದರದ್ದೇನ್ ಠರಾವು ನಿಮ್ದು? ಈ ಸೊಸೆಯರ್ನ ಏನಾರ ಸಾಯಿಸ್ತಾರೆ ಅಂತ ಗೊತ್ತಾಗೋಗ್ಬಿಟ್ರೆ ಆ ಸೊಸೆ ಏನ್ ಮಾಡ್ಬೇಕು ಗೊತ್ತಂಡ? ಈ ಗಂಡಂಗೂ ಅತ್ತೆಗೂ ರಾತ್ರಿ ಮಲಗಿದ್ದಾಗ ಸೀಮೆ ಎಣ್ಣೆ ಸುರಿದು ಅವ್ರನ್ನೇ ಸುಟ್ಟು ಬಿಡೋದು. ಅಲ್ಲ ಕಂಡ,
ಕರ್ನಾಟಕದಲ್ಲಿದ್ದ ಒಂದು ಪಾರ್ಟಿನೇ 1/2 ಮಾಡಿ ನನ್ನ ಮಗನಿಗೆ ಅತ್ತೆ ಸೊಸೆಯರ ಹತ್ರ ಜಗಳ ತಂದಾಕಾಗಲ್ಲ. ಒಟ್ಟಿನಾಗ ಯಾವುದೋ ಒಂದು ಸಮ್ಮೇಳನ ಮಾಡಿ ಹೆಸರು ಬರಂಗ್ ಮಾಡ್ಕೋಬೇಕಣ್ಣ. ಏನಿ ಅಲಕ್ಕಿ, ಒಂದಿಸಾರ ಕೇಳಿದೆ ನಿಜಾನ? ವಿಚಾರಾನೇ ಹೇಳದೆ ಒಳ್ಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳದಾಗೆ ಏಕದಂ ನಿಜಾನ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಅಲ್ಕಣಪ್ಪ, ನಿಮ್ ಬಂಗ್ಲೆ ಭೀಮಯ್ಯ ಬಡ್ಡಿ ವ್ಯವಹಾರ ಮಾಡ್ತಾನಂತಲ್ಲ, ಅದು ನಿಜಾನ? ಆ ಬಡ್ಡಿ ಮಗನ ವಿಚಾರ ನಿಂಗೆ ಹೆಂಗ್ ತಿಳಿತು ವೀರಭದ್ರು? ಸರಿ ಆಗ ಹೇಳ್ದೆ ಬಿಡು, ಈ ವೀರಭದ್ರಿಗೆ ಎಲ್ಲಿದ್ರು ಎಲ್ಲಾ ಇಸಾರನೂ ತಿಳಿತೈತೆ. ಸರಿ, ಈಗ ಬಡ್ಡಿ ವ್ಯವಹಾರನೇ ಮಾಡ್ತಾನೆ ಅಂತ ಇಟ್ಕೋ. ಏನೀಗ? ಏನಿಲ್ಲ, ನಾನು ಹಸಿ ದುಡ್ಡು ಕೇಳಬೇಕಾಗಿತ್ತು. ಎಷ್ಟು ಬಡ್ಡಿ ಕೇಳ್ತಾರೆ ಅಂತ ಕೇಳದೆ ಅಷ್ಟೇ. ಅದಕ್ಕೇನಿನ್ನ ಅಡ್ಡಕಸ್ಬಿ ವೀರಭದ್ರು ಅನ್ನೋದು? ಹೋಗ್ಲಿ, ನಿನ್ನ ಸಾರಾಯಿ ವ್ಯಾಪಾರ ಹೇಗಿದೆ? ಬಂಡವಾಳ ಹಾಕಿದ್ರೆ ಯಾವ ವ್ಯಾಪಾರ ಚೆನ್ನಾಗಿರಲ್ಲ ನೀನೇ ಹೇಳು. ಹಾಕೋಕ್ಬೇಕಲ್ಲ, ಈ ವರ್ಷ ಏಕದಂ 2 ಲಕ್ಷಕ್ಕೆ ಹೋಯ್ತು ಗುತ್ತಿಗೆ. ಗತಿ ಏನು ನೀನೇ ಹೇಳು ಯಾಲಕಪ್ಪ. ಹಿಡ್ಕ ನಮ್ ಬಂಗ್ಲೆ ಭೀಮಯ್ಯನವ್ರ ಬಾಟ ಶಿವನ. ಬಡ್ಡಿ ಜಾಸ್ತಿ ಕೇಳ್ಬಿಟ್ರೆ ಕೊಡ್ಬೇಕಪ್ಪ. ಎಲ್ಲಿಂದ ಕೊಡ್ಲಿ? ಕೊಡಕ್ಕಾಗದೆ ಇದ್ದ ಮೇಲೆ ಯಾಕೆ ತಗೋತೀಯ? ಬದುಕಬೇಕಲ್ಲಪ್ಪ. ಈಗ ನಮ್ ಬಂಗ್ಲೆ ಭೀಮಯ್ಯ ಬದುಕ್ತಾ ಇಲ್ವಾ? ಅಂದ್ರೆ ಭೀಮಯ್ಯನವರು ಬಡ್ಡಿ ಕಟ್ತಾರ? ಇಡೀ ನಮ್ಮ ರಾಜ್ಯದಲ್ಲಿ ಯಾವ ನನ್ನ ಮಗ ಕಟ್ಟಲ್ಲ ಹೇಳು. ಬಂಡವಾಳ ಇದ್ರೆ ಹಾಕು. ಬಡ್ಡಿ ಎಷ್ಟು ಕೊಡ್ತಾರೆ ಯಾಲಕಪ್ಪ? 100 to 10 ಸಮಯ ಬಂದ ಹಾಗೆ. ವರ್ಷಕ್ಕೆಲ್ಲ? ತಿಂಗಳಿಗೆ. ಎಲ್ಲಿಂದಪ್ಪ ತತ್ತಾರೆ, ಯಾಕಪ್ಪ ಕಟ್ತಾರೆ? ಅದ ಅವ್ರಿಗೆ ಗೊತ್ತು ಬಿಡು. ಯಾಲಕಪ್ಪ, ಮೊದ್ಲೇ ವಿಚಾರ ಹೇಳಕ್ಕಿಲ್ವಾ? ಈ ಹಾಳಾದ ವ್ಯಾಪಾರನೆಲ್ಲ ಬಿಟ್ಟು ಕೂತಂಗೆ ಸಂಪಾದಿಸ್ಬಿಡ್ತಿದ್ದಲ್ಲಪ್ಪ, ತಿಂಗಳಿಗೆ 25,000. ಈಗಲೂ ಮಾಡು. ಪ್ರತಿ ತಿಂಗಳು ತಪ್ಪದೆ ಬಡ್ಡಿ ಕೊಡ್ತಾರೆ ತಾನೆ? ಕಾದಾವಳಿ ಸುಬ್ಬಿನ ಕೇಳು, ಅವಳು ಹಾಕಿದಾಳೆ 50,000. 50,000? ಎಷ್ಟ್ ತಿಂಗಳಿಂದ ಬಡ್ಡಿ ತಗೋತಾ ಅವಳೆ ಯಾಲಕಪ್ಪ? ಅವಳು ಅವಳದು ಯಾವಾಗಲೇ ಬೇರೆ ಬಿಡು. ಅಂದ್ರೆ ನೀನ್ ಹೇಳೋದು ನನಗೆ ಅರ್ಥನೇ ಆಗಕ್ಕಿಲ್ಲ ನೋಡು. ಅಂದ್ರೆ ಹಾಕಿದ ಬಂಡವಾಳ 5,000, ತಿಂಗಳಿಗೆ 1,500, 1-2 ತಿಂಗಳು ನೋಡಿದ್ಲು, ಕಡೆಗೆ ಬಡ್ಡಿನೂ ಅಸಲಿಗೆ ಹಾಕೋತಾ ಬನ್ನಿ ಅಂತ ಹೇಳಿಬಿಟ್ಟಿದ್ದಾಳೆ. ಹೀಗಾಗಿ 5,000 50,000 ಆಗಿದೆ. 5,000 50,000 ಆಗೈತಾ? ಯಾಲಕಪ್ಪ, ನಾನ್ 1,00,000 ಹಾಕಿದ್ರೆ 12 ತಿಂಗಳಿಗೆ 2,00,000. ಯಾಲಕಪ್ಪ ಯಾಲಕಪ್ಪ, ಏನಾರ ಮಾಡಿ ನಿಮ್ ಭೀಮಯ್ಯನಿಗೆ ಹೇಳಿ ನನ್ ಬಂಡವಾಳನು ಹಾಕ್ಸು, ಮತ್ತೆ ಸಾರ ವ್ಯಾಪಾರ ಸತ್ರು ಬೇಡ ಅನ್ಸ್ಬಿಟ್ಟೈತೆ. ಸರಿ ಕೇಳೋಣ ಬಾ, ಒಪ್ಪಿದ್ರೆ ನಿನ್ ಲಕ್ಕು. ಆದ್ರೆ ಸುಮ್ ಸುಮ್ನೆ ಎಲ್ಲಾರ ಹತ್ರ ಹೇಳಿ ಅಪಪ್ರಚಾರ ಮಾಡ್ಬಿಡ್ಬೇಡಪ್ಪ. ಇಲ್ ಕಣಪ್ಪ, ಸತ್ರು ಹೇಳಕ್ಕಿಲ್ಲ, ಯಾರ್ ತಾವ್ ಹೇಳಿ ನಂಗೇನ್ ಆಗ್ಬೇಕಾಗೈತೆ? ಅದು ವರಸೆ. ಹಾಗ ಧೈರ್ಯವಾಗಿರು, ನಾಳೆ ಬೇಡ ಮಾಡಿದ್ ಬಾ. ಓ ಹಂಗೆ ಆಗ್ಲಿ, ನೈಸ್ ಆಗಿ ಒಪ್ಪಿಸ್ಬಿಡು ಯಾಲಕಪ್ಪ. ನೋಡೋಣ ಬಾ ಬಾ ಬಾ. ಏ ಯಾಲಕಪ್ಪ, ಇಲ್ಲ ನಿಮ್ ಸಾವುಕಾರ? ಇಲ್ವಲ್ಲ, ಏನ್ ಸಮಾಚಾರ? ಅಲ್ಲ ಯಾಲಕಪ್ಪ, ಯಾವಾಗ್ಲೂ ಊರು ಊರು ಅಂತ ಸುತ್ತಾ ಇರ್ತಾನಲ್ಲ, ಹೆಂಗ್ ಇವನ್ ಯಾವಾರ? ಹೇಳೋರು ಕೇಳೋರು ಹಿಂದೆ ಇದ್ರೆ ಹೀಗೆ. ಈಗ ನೋಡು, ಬೆಳಗಾವ್ ಅಂತ ಹೋಗಿದ್ದಾರೆ, ಇವತ್ತು ಬರ್ಬೇಕು, ಇನ್ನೂ ಬಂದಿಲ್ಲ. ಏನಾದ್ರೂ ಬೇಕಾಗಿತ್ತ ಸಾಮಾನು? ಹಂಗಲ್ಲ, ಲೆಕ್ಕ ಎಷ್ಟಾಗೈತಿ ಇನ್ನು ಕೇಳುವ ಅಂತ ಬಂದೆ. ಅವನೇ ಇಲ್ವಲ್ಲ, ನಾ ಏನ್ ಬರ್ಲ? ಬರೋದೇ ಅಪರೂಪ. ಎಲ್ಲಿ ಸ್ವಲ್ಪ ಎತ್ಕೋ. ಏನ? ನಿನ್ ಚೀಲನ ಸ್ವಲ್ಪ ಎತ್ಕೋ ಅಂದೆ. ಏನಿದೆ ಚೀಲದಲ್ಲಿ? ಬದನೆಕಾಯಿ. ಬದನೆಕಾಯಿ? ಸಂತೆಗ್ ಬಂದಿದ್ನ, ಹಂಗೆ ಇಲ್ಲಿ ಬಂದೆ. ಸರಿ ಸ್ವಲ್ಪ ಇಡ್ತೀನಿ. ಏನ ಕುರ್ಚಿನ ಕೂತ್ಕೋ. ಏ ಟೇಮ್ ಆಯ್ತು ತಗಿ, ನಾ ಇನ್ ಮನೆಗ್ ಹೋಗ್ಬೇಕು. ಏನ್ ಮಾಡ್ತೀಯ ಹೋಗಿ ಒಬ್ಳೆ? ಈಗ ಯಾವ ಗಿರಾಕಿ ಊಟಕ್ ಬಿಡಿಸ್ಬೇಕು? ಈಗಲ್ದೇವಾದ್ರು ಕತ್ಲಾದ್ಮೇಲೆ ಬರಲ್ವಾ? ಬೆಂಗಳೂರು ಬಸ್ಸು, ಡ್ರೈವರು, ಕಂಡಕ್ಟ್ರು, ಅವರು ಬಡಿಸ್ಬೇಕಲ್ಲಪ್ಪ. ಹಾಲ್ಡ್ ಗಾಡಿ, ಪಾಪ ಇನ್ನಲ್ ಹೋಯ್ತಾರೆ. ರಾತ್ರಿ ಪಾರ್ಟಿ ಇನ್ನು,
ಕುಡಿದು ಕಿಡಿದು ಬಂದು ಗಲಾಟೆ ಮಾಡಲ್ವೋ? ಮುಂಚೆ ಮಾಡ್ತಿದ್ವು, ಈಗಲೇ ನಮ್ ವೀರ್ಭದ್ರು ಗಡಂಗೆ ಮುಚ್ಚಿದಂತೆ. ಅಯ್ಯ ನಿಮ್ ಗೊತ್ತಿಲ್ವಾ, ಅವನು ನಿನ್ನಂಗೆ ವ್ಯಾಪಾರ ಬೇಜಾರಾಗಿದೆ, ಭೀಮಯ್ಯನವ್ರ ಹತ್ರ ಇರೋ ಲಕ್ಷಾನು ಬಡ್ಡಿ ಕೊಟ್ಟು ಬದುಕನ್ನ ಸರಾಗವಾಗಿ ಸಾಗಿಸ್ಬೇಕು ಅಂತ ಹೇಳಿದಾನೆ, ಇನ್ನು ನಮ್ಮ ಯಜಮಾನಿ ಕಿವಿಗೆ ಹಾಕಿಲ್ಲ. ಅಲ್ಲ ಯಾಲಕಪ್ಪ, ನಂಗೊಂದು ಡೋಟು. ಏನ್ ನಿನ್ ಡೋಟು? ಬಡ್ಡಿಗೇನ್ ಮಾಡ್ತಾನಾ ನಿಮ್ ಸಾಹುಕಾರ? ಕೊಡ್ತಾರ ತಗೋ. ಇದ್ಯಾವ ಮಹಾ, ಬೆಂಗಳೂರಿನಲ್ಲಿ ಬಂಗ್ಲಗಳು ಬೇಕಾದ್ರೆ ಕಟ್ಟಿಸಿದಾನೆ, ಅದು ಅಲ್ಲದೆ ಮೈಸೂರಿನಲ್ಲಿ ಮಧುಬನದ ಸೈಟ್ನ ಹೊಡೆದು ಬಿಟ್ಟಿದಾನ ನನ್ನ ಮಗ, ಅದ್ರಲ್ಲಿ ಕೊಡ್ತಾನ ತಗ. ಏನ್ ಬಂಗ್ಲಿ ಕಟ್ಸಿ ತಲೆ ಮೇಲೆ ಹಾಕಂತಾನೇನ? ಇಲ್ಲಿರೋ ಬಂಗ್ಲಿನೇ ಭೂತ್ ಬಂಗ್ಲಿ ಆದಂಗ ಐತಿ. ಇನ್ನು ಎಂಡ್ರ ಮಕ್ಳ ಹೆಂಡ್ರ ಅವಳೆ, ಆದ್ರೆ ಹೇಳ್ದೆ ಕೇಳದೆ ಓಡೋಗ್ಬಿಟ್ಲು. ಇನ್ನು ಮಕ್ಕಳಾಗತ್ತೆ, ಎಷ್ಟು ಸಾರಿ ನಾನು ಹೇಳ್ದೆ ಮಾಡ್ಕೊಳ್ರಿ ಮತ್ತಾರಾದ್ನು, ಮುಂದಕ್ಕಾದ್ರೂ ಆಗ್ಲಿ ಅಂತ ಮಡಿಕೊತ್ತೀನಿ, ಬೇಕಾದ್ರೆ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಅಂದ್ರು. ಏನ್ ಮಾಡ್ಕಂತಾನ ಏನ, ನಾನು ಒಬ್ಳೆ ಒಂದ್ ದಾರಿ ಮಾಡು ಅಂತ ಹೇಳ್ದಪ್ಪ ಕೇಳ್ದೆ, ಮಾಡ್ತೀನಿ ಮಾಡ್ತೀನಿ ಅಂತಾನೆ ಅವನೇ. ಕೈಯಾಗಿದ್ದು 5,000 ಇಸ್ಕಂಡ, ಇನ್ನು ನೋಡ್ದ ಅವನೇ. ಯೋಚನೆ ಮಾಡ್ಬೇಡ, ಯೋಚನೆ ಮಾಡ್ಬೇಡ, ಅವ್ರು ಪುರುಸತ್ತಿಲ್ಲ. ಒಬ್ರೆ ಇದ್ದಾಗ ನೈಸಾ ಕೇಳು, ವಯಸ್ಸಾಗೋಕ್ ಮುಂಚೆ ಏನಾದ್ರೂ ಮಾಡ್ಬಿಡಿ ಅಂತ ಕೇಳ್ದೆ. ಕೇಳಿದ್ದಕ್ಕೆ ಮಾಡಿದ್ನಲ್ಲಪ್ಪ. ಏನ ಸರ್ಕಾರ ಕೊಡೋ ಮಾಸಾಸನ 50 ತಿಂಗಳು ಬರೋ ಹಂಗ? ಹೌದು, ನೀನು ಒಬ್ಳೆ ಖಾನಾವಳಿ ದುಡ್ಡು ದುಡ್ಡೆಲ್ಲ ಏನ್ ಮಾಡ್ತೀಯ? ಏನ್ ಬತ್ತೈತಿ, ಪೊಲೀಸ್ನವ್ರದ್ದು 10 ಪೈಸ ಬರಲ್ಲ, ಎಲ್ಲಾ ಬಿಟ್ಟಿ ತಿಂದ ಹೋಗವು. ಇನ್ನು ಸ್ಕೂಲ್ ಮೇಸ್ಟರ್ ಇಬ್ರ, ಪೋಸ್ಟ್ ಮ್ಯಾನ್ ದತ್ತೂರಿ, ಇವರ ಪರ್ಮನೆಂಟ್. ಇನ್ ಏನ್ ಬತ್ತದ್ ನೀನ ಹೇಳು. ನಾನಿನ್ ಬರ್ಲ. ಓ ನೋಡಿ ನೋಡಿ, ನಿಂಗೂ ಒತ್ತಾಯ್ತದೆ, ನಮ್ ಸಾಹುಕಾರರು ಬತ್ತಾನೇನೋ, ನಾನು ಬಸ್ ಸ್ಟ್ಯಾಂಡ್ ದಾರಿ ಕಾಯ್ತೀನಿ, ಬತ್ತೀನಿ ನಡಿ. ಸಾಹುಕಾರ, ಮೊನ್ನೆ ಸಹ ನೀವು ಬೆಂಗಳೂರಿನಲ್ಲಿ ರಾಜ್ಯಪಾಲರ ಭವನ ಗೇಟ್ ಮುಂದೆ ನಿಂತಿದ್ರಂತ. ಗೇಟ್ ಮುಂದೆ ನಾನ್ಯಾಕೆ ನಿಂತ್ಕೊಳ್ಳಿ? ನಾನು ನನ್ನ ಮನವಿ ಪತ್ರ ಕೊಡಕ್ ಹೋಗಿದ್ದ. ಅದು ವೆಸ್ಟ್ ಇಂಡೀಸ್ ಹೋಟ್ಲ್ ಅಲ್ಲಿ ಇಳ್ಕೊಂಡಿದ್ದಲ್ಲೋ. ವೆಸ್ಟ್ ಇಂಡೀಸ್ ಹೋಟ್ಲ್ ಅಲ್ರಿ, ವೆಸ್ಟ್ ಎಂಡ್ ಹೋಟ್ಲು. ಅಲ್ಲಿ ಇಳ್ಕೊಂಡಿದ್ದಲ್ಲ, ಆಗ ರಾಜ್ಯಪಾಲರು ಗೊತ್ತಾಗೋಯ್ತು ಈಸ್ಯ, ನೀವು ಬರ್ಲೇಬೇಕು ಭೀಮಯ್ಯನವ್ರೆ ಅಂತ ಫೋನಿನ ಮೇಲೆ ಫೋನ್ ಮಾಡ್ಬಿಟ್ರು. ಸರಿ ಹೋಗಿದ್ದೆ. ಹೋಗಿ ಯಾಕೆ ಸ್ವಾಮಿ ಅಂತ ಕೇಳಿದೆ. ನಿಮ್ಮಿಂದ ಒಂದು ಭಾರಿ ಉಪಕಾರ ಆಗ್ಬೇಕು, ಹಿಂದೆ ನೀವು ಆಂಧ್ರ ಪ್ರದೇಶದಲ್ಲಿ ನಮ್ ಬಗ್ಗೆ ಮಾತಾಡಿದ್ರಿ ಹಂಗೆ ಹಿಂಗೆ ಅಂದ್ರು. ಏನ್ ಸ್ವಾಮಿ ಅಂತ ಕೇಳಿದೆ. ಈ ಹಿಂದುಳಿದವರು ಮುಂದುವರೆದವರು ಅಂತ ಒಂದು ಸಮಸ್ಯೆ ಇದೆ, ಇದನ್ನ ಹಿಂದಿನ ಸರ್ಕಾರ ಬಗೆಹರಿಸಲಿಲ್ಲ, ನೀವೇನಾದ್ರೂ ನನಗೆ ಸಲಹೆ ಕೊಡ್ತೀರಾ ಅಂತಂದ್ರು. ಆಯ್ ಸ್ವಾಮಿ ಅಂದೆ. ಏನ್ ಹೇಳಿ ಅಂದ್ರು. ಅಲ್ಲೇ ಬಗೆಹರಿಸ್ಬಿಟ್ಟ ಕಂಡ. ನೀವು ಬಗೆಹರಿಸಿದ್ರ? ಏನಂತ, ಯಾರ್ಯಾರು ಸತ್ತೋಗವ್ರೆ ಅವರೆಲ್ಲ ಮುಂದುವರೆದವರು, ಯಾರು ನಾವು ಸತ್ತಿಲ್ಲ ನಾವೇ ಹಿಂದುಳಿದವರು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಟ್ರು. ಏನ್ ಮಾತನಾಡ್ಯಾ ನೀವು, ಬಾಳ ಮಂಚಿ ಮಾತನಾಡ್ಯಾ ಅಂತ ಅನ್ಬಿಟ್ಟು ಕರ್ಕೊಂಡೋಗಿ ನನಗೆ ಬಾಕ್ಸಿಂಗ್ ನ ಹಾಲ್ನಲ್ಲಿ ಊಟ ಮಾಡಕ್ಬಿಟ್ರು. ಬಾಕ್ಸಿಂಗ್ ಹಾಲ್ ಅಲ್ರಿ, ಬ್ಯಾಂಕ್ವೆಟ್ ಹಾಲ್. ಅದೇ ಕಾರಣ ಗುದ್ದಾಡ್ತಾರಲ್ಲೋ ಒಬ್ರಿಗೊಬ್ರು, ಹೊರಗಡೆ ಹೊಡೆದಾಡಿದ್ರೆ ಜೈಲ್ಗೆ ಹಾಕ್ತಾರೆ ಅಂತ ಅಲ್ಲಲ್ಲೇ ಗುದ್ದಾಡ್ತಾರೆ ನೋಡು. ಅದೇ ಇದಾವ ಸೋದಿಲ್ಲ ದೊಡ್ಡ ಹಾಲು, ಸರಿ ಗೊತ್ತಾಗ್ತದೆ. ಅಲ್ಲಿ ಊಟ ಮಾಡಿದ್ರು. ಆಗೇನಾಯ್ತು, ಊಟ ಬಡಿಸುವಾಗ ಒಬ್ಬಳು ಸಿನಿಮಾ ನಟಿ ಬಂದು ಕಂಡ. ಅಯ್ಯಯ್ಯೋ, ಅಲ್ಲಿಗೂ ಸಿನಿಮಾದವ್ರು ಬಂದಿದ್ರ? ತುಪ್ಪ ಹಾಕಕ್ಕೆ ಅವಳೆ ಬಂದಿದ್ರು. 56-57 ವರ್ಷ ಆಗಿರ್ಬೇಕು. ಮಕ್ಕದ ಮೇಲೆ ಒಂದು 48 ಗೆರೆ ಇತ್ತು ಕಂಡ. ಅಷ್ಟು ಗೆರೆ ಇದ್ರು ಪಳಪಳ ಅಂತ ಹೊಳಿತಿದ್ಲು ಕಂಡ. ನನ್ನ ನೋಡ್ದೋಳೆ, ನೀವು ಭಯಂಕರ್ ಭೀಮಯ್ಯನವ್ರಲ್ವಾ ಅಂದ್ಲು. ಹೌದಮ್ಮ ಅಂತ ಡಿಗ್ನಿಟಿಂಗ್ ಆಗಿ ಹೇಳ್ಬಿಟ್ಟೆ. ಧಡಕ್ ಅಂತ ಹೊರಗಡೆ ಕರ್ಕೊಂಬಂದ್ಲು ಕಂಡ. ಸ್ವಾಮಿ, ನನ್ನ ಹತ್ರ ಒಂದು 8-10 ಲಕ್ಷ ರೂಪಾಯಿ ಐತೆ, ಬ್ಯಾಂಕ್ ನಂಗೆ ಮಡಗಿದ್ದೀನಿ, ನಿಮ್ಮ ಹತ್ರ ನಾನಾದ್ರೂ ಮಡಗಬೇಕು ಅಂತ ಮಾಡಿದ್ದೀನಿ. ಯಾಕೆಂದ್ರೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ದಂಗೆ ನಮ್ಮ ಹಣನೂ ರಾಷ್ಟ್ರೀಕರಣ ಮಾಡಿಬಿಟ್ಟಾತು ಸರ್ಕಾರ, ಹೆದರಿಕೆ ಆಗಿದೆ. ನೀವು ಬಡ್ಡಿ ಹೆಂಗ್ ಕೊಡ್ತೀರಿ ಅಂತ ಕೇಳಿದ್ರು. 100-50 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ ಕಂಡ. ತಡಾರಂತ 7 ಲಕ್ಷ ರೂಪಾಯಿ ಎತ್ ಕೊಟ್ಬಿಟ್ಲು ಕಂಡ. ತಕ್ಷಣ ಕಾರ್ನಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಬಂದ್ಬಿಟ್ರೆ ಹೋಟ್ಲಿಗೆ. ನನ್ನ ಮಗನೇ, ಆತ್ರ ಪಟ್ರೆ ಅಡ್ಡು ಕಸ್ಬಿ ಅನ್ನ ಕಿಲ್ವೆಲ್ಲ ನೋಡವ, ಮನೆ ತಗಪ ಅಂತ ಅಡ್ರೆಸ್ ಕೊಟ್ಟು ಬಂದಿವ್ನಿ. ಅಂತೂ 50% ಬಡ್ಡಿ ಹೇಳ ಬಂದ್ರು. ಹೇಳ್ಬಿಟ್ಟೆ ಕಣ್ಣ, ಅಂತವ್ರು ಹಂಗೆ ಹೇಳ್ಬೇಕು ಕಣ್ಣ. ಅಲ್ರಿ, ಅವ್ರ ಅಸಲಕ್ಕಿತ್ತು ಇವ್ರ ಅಸಲಕ್ಕೆ ಬಡ್ಡಿ, ಇನ್ನೊಬ್ರ ಅಸಲಕ್ಕಿತ್ತು ಮತ್ತೊಬ್ಬರ ಬಡ್ಡಿ ಅಂತ ಹೇಗ್ರಿ ನಿಭಾಯಿಸ್ತೀರಿ? ಕೊಡ್ತೀನಿ, ಕಾಲ ಬಂದಾಗ ಅವ್ರವ್ರ ಅಸಲು ತೀರಿಸಿ ಅಮೇರಿಕಾಗ ಹೊಂಟೋಯ್ತೀನಿ. ಮತ್ ನನ್ ಗತಿ? ನನ್ ಮಗನೇ, ನೀನೇ ನಮ್ಮನ್ ನಂಬ್ಕೊಂಡ್ ಬಿಟ್ಟಿದೀಯಲ್ಲ, ಸದ್ಯಕ್ಕೆ ನೀವೇ ಗತಿ. ನನ್ 40,000 ಕೇಳಿದ್ರೆ ವ್ಯಾಪಾರದ ಮೇಲೆ ಹಾಕಿದೀನಿ, ವ್ಯಾಪಾರದ ಮೇಲೆ ಹಾಕಿದೀನಿ ಅಂತಾರಲ್ಲ, ಅಂಥದ್ದೇನು ವ್ಯಾಪಾರ ನಿಮ್ದು? ಕಲ್ಲು ಯಾರ ತಲೆ ಮೇಲೆ?
ತಲೆ ಮೇಲೆ ಹಾಕಿರಿ ಜಜೋಯ್ತದೆ ನನ್ನ ಮಗನೇ. ಅಡುಗಿನ ಮೇಲೆ ವ್ಯಾಪಾರ ನಮ್ದು. ಕಲ್ಲು ಅಂದ್ರೆ ಈ ಬೀದಿರ್ ಸಿಕ್ಕತ್ತಲ್ಲ ಕಂತ್ರಿ ಕಲ್ಲು ಅಂತ ತಿಳ್ಕೊಂಡೆಲ್ಲ. ಬಣ್ಣ ಬಣ್ಣದ ಕಲ್ಲು ಕಂಡ ಮಾರ್ಬೆಲ್ಲು ಎಲ್ಲಾ ಗಣಿಯಿಂದ ತರಿಸಿ ಅಡಗನ ಏರ್ಸಿ ಜಪಾನು ಜರ್ಮನ್ ಅಂತ ಕಳಿಸ್ತೀವನಿ ಕಂಡ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನನ್ನ ಮಗನೇ. ಕಾಸ್ ಬೇಡವೆಂದ. ಕಾಸು ಬೇಕು, ಕೆಲಸಕ್ಕೆ ಲಾಭ ಬೇಡವಾ? ಲಾಭ ಇಲ್ಲದೆ ನಾಯಿನು ಮೂಸಿ ನೋಡಕ್ಕಿಲ್ಲ ಕಂಡ ವ್ಯಾಪಾರನ. ನನ್ನ ಮಗನೇ ನೂರಕ್ಕೆ ನೂರು ಲಾಭ. ನಾಯಿ ಜುಜುಬೆ ಕಳ್ಳೆಪುರಿ ವ್ಯಾಪಾರ ಮಾಡ್ತೀನಿ ಅಂದ. ಮಾಡ್ತಾ ಇರೋದು ಮಾರ್ಬೇಲ್ ವ್ಯಾಪಾರ, ಗ್ರೇನೇಟ್ ಕಲ್ ವ್ಯಾಪಾರ ಅಂದ್ರೆ ಸುಮ್ಗೆ ಅಲ್ಲ, ಅಸಲು ಕಮ್ಮಿ ಲಾಭ ಜಾಸ್ತಿ.